ಗೃಹ ಸಚಿವರ ಮಾತುಕತೆ ನಂತರವೂ ಎಂಇಎಸ್ ಪುಂಡಾಟಿಕೆ, ಅದನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಮಾಡ್ತೇವೆ. ನಾಡದ್ರೋಹಿ ಎಂಇಎಸ್ ಪುಂಡರಿಗೆ ಸಿಎಂ ಬೊಮ್ಮಾಯಿ ಎಚ್ಚರಿಕೆ. ಗಡಿ ವಿಚಾರದಲ್ಲಿ ಸಿಎಂ ವೀಕ್ ಎಂದು ಸಿದ್ದು ಹೇಳಿಕೆ. 5 ವರ್ಷ ಅವನೇ ಇದ್ನಲ್ಲ, ಏನ್ ಮಾಡ್ತಿದ್ದ? ಸಿದ್ದು ಹೇಳಿಕೆಗೆ ಏಕವಚನದಲ್ಲಿ ಸಚಿವ ಗೋವಿಂದ ಕಾರಜೋಳ ತಿರುಗೇಟು. ಇದು ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ. ಕೆಎಸ್ಆರ್ಟಿಸಿಯಲ್ಲಿ ಅಭ್ಯರ್ಥಿಗಳ ಗೋಳು ಕೇಳುವವರೇ ಇಲ್ಲ. ವರ್ಷಗಳೇ ಕಳೆದರೂ ನೇಮಕಾತಿ ಆದೇಶ ನೀಡದ ಕೆಎಸ್ಆರ್ಟಿಸಿ. ವಿಎಆರ್ಐ ಕಚೇರಿಗಳ ಮೇಲೆ ತಹಶೀಲ್ದಾರ್ ದಿಢೀರ್ ದಾಳಿ. ಅನಧಿಕೃತವಾಗಿ ಕಚೇರಿ ಮಾಡಿಕೊಂಡಿದ್ದ ಅಧಿಕಾರಿಗಳಿಗೆ ಕ್ಲಾಸ್. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಘಟನೆ. ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರ ಲಂಚಾವತಾರ. ರಾಜಾರೋಷವಾಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಹಣ ವಸೂಲಿ. ಲಿಂಗಸ್ಕೂರು ಆಸ್ಪತ್ರೆಯಲ್ಲಿ ಹಣ ವಸೂಲಿ ಮಾಡುವ ವಿಡಿಯೋ ವೈರಲ್.